ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ ಚಾಣಕ್ಯರು ಹಲವು ಜೀವನ ನೀತಿಯನ್ನ ಹೇಳಿದ್ದಾರೆ ಆ ನೀತಿಯನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಂಡರೆ ಖಂಡಿತ ನಮ್ಮ ಜೀವನ ಅತ್ಯುತ್ತಮವಾಗಿರುತ್ತದೆ ಇಂದು ನಾವು ಪುರುಷರು ಯಾವ ಮೂರು ಗುಣವುಳ್ಳ ಹೆಣ್ಣಿನ ಸಹವಾಸ ಮಾಡಬಾರದೆಂದು ಹೇಳಿದ್ದಾರೆ ಅನ್ನೋ ಬಗ್ಗೆ ತಿಳಿಸಲಿದ್ದೇವೆ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮೊದಲನೆಯ ಗುಣ ಸ್ವಾರ್ಥ ಸ್ವಭಾವ ಸ್ವಾರ್ಥ ಸ್ವಭಾವವಿರುವ ಹೆಣ್ಣು ಮಕ್ಕಳನ್ನ ಮಾತಿನಲ್ಲೇ ಗುರುತಿಸಬಹುದು ನೀವು ಯಾವ ಹೆಣ್ಣನ್ನ ವಿವಾಹವಾಗಬೇಕೆಂದಿದ್ದೀರೋ ಅವರ ಮಾತನ್ನ ಸರಿಯಾಗಿ ಗಮನಿಸಿ ಆಕೆಯ ಮಾತಿನಲ್ಲಿ ಎಲ್ಲ ವಿಷಯದಲ್ಲೂ ಬರೀ ಸ್ವಾರ್ಥ ಕಂಡರೆ ಆಕೆಗೆ ದಾನ ಮಾಡುವ ಸ್ವಭಾವ ಸಹಾಯದ ಸ್ವಭಾವ ಕಿಂಚಿತ್ತು ಇಲ್ಲವೆಂದಲ್ಲಿ ಅಂಥವಳನ್ನ ಎಂದಿಗೂ ವಿವಾಹವಾಗಬೇಡಿ ಇದರಿಂದ ನೀವು ಜೀವನ ಪೂರ್ತಿ ಕಷ್ಟ ಅನುಭವಿಸಬೇಕಾಗುತ್ತದೆ ಯಾಕಂದರೆ ಇಂಥ ಹೆಣ್ಣು ಮಕ್ಕಳು ಕುಟುಂಬಕ್ಕೊಂದು ಶಾಪವಿದ್ದ ಹಾಗೆ ಎರಡನೆಯ ಗುಣ ಸಿಹಿ ಮಾತಿಲ್ಲದ ಹೆಣ್ಣು ಹೆಣ್ಣು ಮಾತನಾಡಿದರೆ ಆಕೆಯ ಮಾತಿನಲ್ಲಿ ನಮ್ರತೆ ಇರಬೇಕು ಆಕೆಯ ಮಾತು ಇನ್ನೊಬ್ಬರ ಮನಸ್ಸಿಗೆ ಖುಷಿ ಕೊಡುವ ಹಾಗಿರಬೇಕೆ ಹೊರತು ಆಕೆಯ ಮಾತಿನಿಂದ ಇನ್ನೊಬ್ಬರ ಮನಸ್ಸು ನೋಯಿಸುವ ಹಾಗಿರಬಾರದು ಕೆಲ ಹೆಣ್ಣು ಮಕ್ಕಳಿಗೆ ಇಂಥ ಗುಣವಿದ್ದರೂ ಅವರು ಅದನ್ನು ಸುಧಾರಿಸಿಕೊಂಡು ಹಿತವಾಗಿ ಮಾತನಾಡಲು ಕಲಿಯುತ್ತಾರೆ ಆದರೆ ನೀವು ವರಿಸುವ ಹೆಣ್ಣಿನ ಮಾತಿನಲ್ಲಿ ಸಹನೆ ಪ್ರೀತಿ ಕಾಳಜಿ ಇಲ್ಲದಿದ್ದಲ್ಲಿ ಅದು ನಾಟಕೀಯವಾಗಿದ್ದಲ್ಲಿ ಅಂಥವಳನ್ನು ನೀವು ವರಿಸದಿರುವುದೇ ಉತ್ತಮ ಮೂರನೆಯ ಗುಣ ನೀಚ ಸ್ವಭಾವದ ಹೆಣ್ಣು ಕೆಲ ಹೆಣ್ಣು ಮಕ್ಕಳು ಗಂಡಿನ ಮನೆ ನೋಡಿ ಅಥವಾ ಆಸ್ತಿ ನೋಡಿ ವಿವಾಹವಾಗುತ್ತಾರೆ ಅಥವಾ ಹುಡುಗ ತಾನು ಹೇಳಿದ್ದಕ್ಕೆಲ್ಲ ತಲೆಯಲ್ಲಾಡಿಸುತ್ತಾನೆ ಅನ್ನೋ ಕಾರಣಕ್ಕೆ ಮದುವೆಯಾಗುತ್ತಾರೆ ಅಂಥವರು ಹೇಗೆ ಬೇಕಾದರೂ ಬದಲಾಗಬಹುದು ನಿಮ್ಮ ಬಳಿ ಹಣ ಕಡಿಮೆಯಾಗುತ್ತಿದ್ದಂತೆ ನೀವು ಆಕೆಯ ಮಾತು ಕೇಳುವುದನ್ನು ನಿಲ್ಲಿಸಿದರೆ ಆಕೆ ಇನ್ನೊಬ್ಬರ ಸಂಘ ಮಾಡಲುಬಹುದು ಅಥವಾ ನಿಮ್ಮನ್ನು ನಾಶ ಮಾಡಲೂಬಹುದು ಹಾಗಾಗಿ ನೀವು ಮದುವೆಯಾಗುವ ಹುಡುಗಿಗೆ ಇಂಥ ಮನಸ್ಥಿತಿ ಇದೆಯಾ ಇಲ್ಲವಾ ಅನ್ನೋದನ್ನು ಪರೀಕ್ಷಿಸಿಯೇ ವಿವಾಹವಾಗಿ ಹಾಗಾದ್ರೆ ಎಂಥ ಹೆಣ್ಣಿನ ಜೊತೆ ಸಂಬಂಧ ಬೆಳೆಸಬೇಕು ಅಂತ ಹೇಳಿದ್ರೆ ಪಾರ್ಥವಿಲ್ಲದ ನಿಮ್ಮನ್ನಷ್ಟೇ ಪ್ರೀತಿ ಮಾಡುವ ನೀಚ ಗುಣವಿಲ್ಲದ ನಿಮ್ಮ ಕುಟುಂಬ ಸದಸ್ಯರಿಗೆ ಗೌರವಿಸುವ ಮಕ್ಕಳಿಗೆ ಉತ್ತಮ ಸಂಸ್ಕಾರ ನೀಡಬಲ್ಲ ಹೆಣ್ಣನ್ನು ವಿವಾಹವಾಗಬೇಕು ಅಂತಾರೆ ಚಾಣಕ್ಯರು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸ್ಗೇನ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ